ಸನ್ ನೆವರ್ ಸೆಟ್ ಇನ್ ದ ಬ್ರಿಟಿಷ್ ಎಂಪೈರ್ ಎಂದು ದುಷ್ಟ ದರ್ಪದಿಂದ ಹೇಳುತ್ತಿದ್ದ ಆಂಗ್ಲರನ್ನು ಜನನೀ ಜನ್ಮಭೂಮಿಷ್ಯ ಸ್ವರ್ಗಾದ ಪೀಗರಿಯತಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದ ಭಾರತೀಯರಾದ ನಾವು ಆಗ ತಾನೇ ಸ್ವತಂತ್ರ ನಂತರದ ಸೂರ್ಯನ ಹೊಂಬಿಸಿಲನ್ನು ಪಡೆಯುತ್ತಿದ್ದ ಕಾಲ. ಸ್ವತಂತ್ರದ ಕೆಲ ವರ್ಷಗಳಲ್ಲಿ ಆದಂತಹ ಕ್ಷಿಪ್ರ ಬೆಳವಣಿಗೆಯಲ್ಲಿ ನ್ಯಾಯಾಂಗೀಯ ವ್ಯವಸ್ಥೆಯೂ ಒಂದು. ಭಾರತ ಜನವರಿ 26, 1950 ತನ್ನದೇ ಆದ ಸ್ವಾತಂತ್ರ್ಯ ಸಂವಿಧಾನವನ್ನು ರಚಿಸಿತು. ನಂತರ 1960ರ ದಶಕದ ಉದ್ದಕ್ಕೂ ನಡೆದಿದ್ದು ಅವಶ್ಯಕತೆ ಇದ್ದ ಎಲ್ಲ ಜಾಗಗಳಲ್ಲಿ ಭೌಗೋಳಿಕವಾಗಿ ವಿಂಗಡಿಸಿ ನ್ಯಾಯಾಲಯ ರಚಿಸುವುದು. ಕಾರಣ, ನವಲಗುಂದದ ಜನತೆಗೂ ನ್ಯಾಯದಾನವನ್ನು ಸವಿಯುವ ಭಾಗ್ಯ ಸಿಕ್ಕಿದ್ದು ಸನ್ 1951ರಲ್ಲಿ. ನವಲಗುಂದದಲ್ಲಿ ನ್ಯಾಯ ದೇವತೆ ಜನರಿಗೆ ನ್ಯಾಯದಾನವನ್ನು ನೀಡಲು ಸಿದ್ಧಳಾಗಿ ನಿಂತಳು. ಆವಂಗೆ ಈವಂಗೆ ಯಾವುದಂತರವಯ್ಯ, ಈವನು ಕೊಡುತ್ತಿಹನು ಜಗಕ್ಕೆಲ್ಲ ಕೈಯಾರೆ, ಈವನೇ ಆವ ಸರ್ವಜ್ಞ. ಇದರ ಅರ್ಥ ಹೇಳುವುದಾದರೆ, ಭಗವಂತನಿಗೂ ಹಾಗೂ ನ್ಯಾಯಾಲಯಗಳಿಗೂ ಯಾವುದೇ ಅಂತರವಿಲ್ಲ. ಈವನು ಕೊಡುತ್ತಿಹುಳು ಜಗಕ್ಕೆಲ್ಲ ಕೈಯಾರೆ ಎಂದರೆ, ನ್ಯಾಯಾಲಯಗಳು ಜನರಿಗೆ ನ್ಯಾಯದಾನವನ್ನು ಕೈಯಾರೆ ಮಾಡುತ್ತಿದ್ದಾಗ ನ್ಯಾಯಾಲಯಗಳು ದೇವರಂತೆ ಸರ್ವಜ್ಞೆ ಎಂದು ಸರ್ವಜ್ಞ ಮಾರ್ಮಿಕವಾಗಿ ಹೇಳಿದ್ದಾನೆ. ನವಲಗುಂದ ಎಂದೊಡನೆ ಜನರ ಕಣ್ಣ ಮುಂದೆ ಬರುವ ಚಿತ್ರವೇ ನವಲಗುಂದದ ಬಂಡಾಯ, ಮಹದಾಯಿ ಹೋರಾಟದ ದೃಶ್ಯಗಳು. ಇದಷ್ಟೇ ಅಲ್ಲದೆ, ನವಲಗುಂದ ಒಂದು ಕಾಲದ ನವಿಲುಗಳ ಬೀಡು, ಒಂದು ಕಾಲದ ಸಿರಿ ಸಂಪತ್ತಿನ ಬಯಲುಸೀಮೆ, ಸಿರಸಂಗಿ ಆಸ್ಥಾನಕ್ಕೆ ಒಳಪಟ್ಟ ಪ್ರಾಂತ್ಯ, ಕೆಲವೊಮ್ಮೆ ಮಂದಗಾಮಿನಿಯಾಗಿ ಮತ್ತೊಮ್ಮೆ ಎಲ್ಲವನ್ನೂ ತನ್ನ ಸಕ್ಕಿಗೆ ಸುಳಿದುಕೊಂಡು ಘೋರ್ಗರೆಯುವ ಬೆಣ್ಣಿ ಹಳ್ಳದ ಸೆರಗಿನಲ್ಲಿ ಕಂಗೊಳಿಸುವ ಪುಟ್ಟ ನಗರ, ಅಜಾತ ನಾಗಲಿಂಗ ಸ್ವಾಮಿಗಳ ಆಶೀರ್ವಾದದ ಗ್ರಾಮ ಇಂದು ನಾಡಿಗೆ ಮಾದರಿಯಾದಂತಹ ಪಟ್ಟಣವಾಗಿ ಬೆಳೆದು ನಿಂತದ್ದು ಇತಿಹಾಸ. ಸನ್ 1951ರಲ್ಲಿ ಪ್ರಾರಂಭವಾದ ನಮ್ಮ ನವಲಗುಂದ ನ್ಯಾಯಾಲಯ ಮೊದಲು ಪಟ್ಟಣದ ಮಧ್ಯದಲ್ಲಿರುವ ಮಾರುಕಟ್ಟೆಯಲ್ಲಿ ಹಳೆ ಪೋಸ್ಟ್ ಆಫೀಸ್ ಹತ್ತಿರ ಪ್ರಾರಂಭವಾಯಿತು. ನಂತರದ ಕೆಲ ವರ್ಷಗಳಲ್ಲಿ ಅದು ಲಿಂಗರಾಜ್ ವಾಡೆಗೆ ಸ್ಥಳಾಂತರವಾಯಿತು. ತದನಂತರ ಆಗಿನ ಧರ್ಮಶಾಲೆ ಈಗಿನ ಪುರಸಭೆಗೆ ನಮ್ಮ ನ್ಯಾಯಾಲಯ ಸ್ಥಳಾಂತರವಾಯಿತು. ನಂತರ 3 ದಶಕಗಳ ಕಾಲ ಜನರಿಗೆ ನ್ಯಾಯದಾನವನ್ನು ಅಲ್ಲಿಯೇ ನೀಡಿ ದಿನಾಂಕ 31/12/1983 ಈಗ ಕಾರ್ಯನಿರ್ವಹಿಸುತ್ತಿರುವ ನವಲಗುಂದ ನ್ಯಾಯಾಲಯದ ಕಟ್ಟಡಕ್ಕೆ ವರ್ಗಾವಣೆಯಾಯಿತು. ಸದರ್ ಈ ನ್ಯಾಯಾಲಯದ ಕಟ್ಟಡ ಆಗಿನ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ನ್ಯಾಯಮೂರ್ತಿ ಶ್ರೀ ಎಸ್ ವಿ ಮಳಿಮಟ್ಟಿವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಸನ್ 1985ರವರೆಗೆ ನವಲಗುಂದ ಮತ್ತು ನರಗುಂದ ಎರಡೂ ತಾಲೂಕುಗಳಿಗೆ ಒಂದೇ ನ್ಯಾಯಾಲಯ ಕಾರ್ಯನಿರ್ವಹಿಸುತ್ತಿತ್ತು. 1985ರಲ್ಲಿ ನರಗುಂದಕ್ಕೆ ಪ್ರತ್ಯೇಕವಾದ ನ್ಯಾಯಾಲಯ ರಚಿಸಲ್ಪಟ್ಟಿತು. ನಂತರ ಪ್ರಾರಂಭವಾದ ಹೋರಾಟವೇ ನವಲಗುಂದ ನ್ಯಾಯಾಲಯಕ್ಕೆ ಹಿರಿಯ ದಿವಾಣಿ ನ್ಯಾಯಾಲಯ ತರುವ ಭಗೀರಥ ಪ್ರಯತ್ನ. 1990ರ ದಶಕದಿಂದಲೇ ನಮ್ಮ ನ್ಯಾಯಾಲಯಕ್ಕೆ ಹಿರಿಯ ದಿವಾಣಿ ನ್ಯಾಯಾಲಯ ಸ್ಥಾಪನೆ ಆಗಬೇಕೆಂಬ ಕೂಗು, ವಿನಂತಿ, ಹೋರಾಟ ಎಲ್ಲವೂ ಪ್ರಾರಂಭವಾಯಿತು. ಈಗಿನ ಹಿರಿಯರು, ಆಗಿನ ಯುವಕರು ಆಗಿರುವ ನಮ್ಮ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಕೆಲ ನಿಧನರಾದ ಹಿರಿಯ ನ್ಯಾಯವಾದಿಗಳು ತಮ್ಮ ಹೋರಾಟ ಪ್ರಾರಂಭಿಸಿದರು. ಈ ಹೋರಾಟ ಪ್ರತಿ ಗಳಿಗೆಗೂ ರೋಚಕ. ಸುಮಾರು 3 ದಶಕಗಳ ಹೋರಾಟಕ್ಕೆ ಅಂತಿಮವಾಗಿ ಸಿಕ್ಕ ಜಯವೇ ದಿನಾಂಕ 17/11/2007ರಂದು ಸ್ಥಾಪನೆಯಾದ ಸಂಚಾರಿ ಹಿರಿಯ ದಿವಾಣಿ ನ್ಯಾಯಾಲಯ. ಈ ನ್ಯಾಯಾಲಯದ ಕಟ್ಟಡ ಆಗಿನ ಉಚ್ಚ ನ್ಯಾಯಾಲಯ ಬೆಂಗಳೂರು ಇದರ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎಸ್ ಆರ್ ಬನ್ನೂರ್ ಮಠ್ ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಆಗ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಸಿ ಎಂ ಪಾಟೀಲ್ ಎಂಬುದು ಸ್ಮರಣೀಯ. ಅದೆಷ್ಟು ನಮ್ಮ ನವಲಗುಂದದ ಹಿರಿಯ ಮತ್ತು ಕಿರಿಯ ವಕೀಲರ ಹೋರಾಟ, ಸತತ ಪ್ರಯತ್ನ. ಆನಂತರದ ಅವಧಿಯಲ್ಲಿ ಆದ ವಕೀಲರ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಛಲ ಬಿಡದ ದಿಟ್ಟ ನಡೆಯ ದಿನಾಂಕ 11/4/2015ರಂದು ಮಾನ್ಯ ದಿವಾಣಿ ಹಿರಿಯ ನ್ಯಾಯಾಲಯ ಕಾಯಂಆಗಿ ನವಲಗುಂದದ ನ್ಯಾಯಾಲಯದಲ್ಲಿ ಸ್ಥಾಪನೆಯಾಯಿತು. ತದರ್ ಈ ನ್ಯಾಯಾಲಯದ ಕಟ್ಟಡ ಆಗಿನ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿ ಶ್ರೀ ರಾಮಮೋಹನ್ ರೆಡ್ಡಿ ಇವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಆಗ
ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ವಿದ್ಯಾಧರ್ ಪಿ ಪಾಟೀಲ್ ಎಂಬುದು ಸ್ಮರಣೀಯ. ಈ ಹಿರಿಯ ದಿವಾನಿ ನ್ಯಾಯಾಲಯ ಬೇಡಿಕೆಯ ಕೂಗಿನ ಮಧ್ಯೆ ಅರಳಿದ ಪುಟ್ಟ ಕೂಸೆ ಈಗ ನಿರ್ಮಾಣಗೊಂಡ ಉದ್ಘಾಟನೆಗೆ ಸಿದ್ಧವಾಗಿರುವ ಭವ್ಯ ಕಟ್ಟಡವೇ ಈ ನಮ್ಮ ವಕೀಲರ ಭವನ. ಈ ವಕೀಲರ ಭವನ ನವಲಗುಂದದ ವಕೀಲರ ಪಾಲಿಗೆ ವರವಾಗಿ ಬಂದ ಕತೆ ಇನ್ನೂ ರೋಚಕ. ಬೊಗಸೆ ಅವಲಕ್ಕಿ ತಂದ ಕುಚೇಲನಿಗೆ ಶ್ರೀಕೃಷ್ಣ ಪರಮಾತ್ಮ ಕೈತುಂಬ ಐಶ್ವರ್ಯಗಳನ್ನು ನೀಡಿ ಕಳಿಸಿದ ದ್ವಾಪರದ ಕಥೆಯಂತೆ ಹಿರಿಯ ದಿವಾಣಿ ನ್ಯಾಯಾಲಯದ ಖಾಯಂಗೊಳಿಸುವ ಮತ್ತು ಕಟ್ಟಡದ ಸಲುವಾಗಿ ಬೆಂಗಳೂರಿನ ಹೈಕೋರ್ಟ್ಗೆ ರೈಲು ಹತ್ತಿದ ನವಲಗುಂದ ವಕೀಲರ ಬಳಗಕ್ಕೆ ಫಲವಾಗಿ ಸಿಕ್ಕಿದ್ದು ಈ ಅದ್ಭುತ ಕಟ್ಟಡ. ಈ ರೋಚಕ ಕಥೆ ಅದಷ್ಟು ವಿವರಗಳು, ಹಿರಿಯ ನ್ಯಾಯವಾದಿಗಳು ಹಂಚಿಕೊಂಡ ಅದಷ್ಟು ಘಟನೆಗಳು ತಮ್ಮ ಮುಂದೆ ಸಾದರಪಡಿಸುತ್ತಾ ಹೋಗುತ್ತೆ.